ಹಲೋ ನನ್ ಮಕ್ಕಳ, ಏನ್ರು ಮನೇಲಿ ಆಡ್ಕಾಡ್ಬಿಟ್ಟೆ, ಎಲ್ಲೂ ಕಾಣಿಸ್ತಲ್ಲ ಅವಳು. ಹೋದ್ರೋಗ್ಲಿ ಬಿಡ, ನೋಡ್ರ ನಾವು ನಂಬಿರೋಂಥ ದೇವರು ಯಾವತ್ತು ನಮ್ಮ ಹೊಟ್ಟೆ ಪಾಡ್ಗಂತೂ ಮೋಸ ಮಾಡಿಲ್ಲ. ಈ ಮನೆ ನೋಡ್ತಾ ಇದ್ರೆ ಇಲ್ಲಿ ಯಾರೂ ಇಲ್ಲ ಅನ್ಸತ್ತೆ. ಏನೇನು ಸಿಗುತ್ತೋ ಅದನ್ನೆಲ್ಲ ದೋಚ್ಕೊಂಡು ಒಟ್ಟಿಗೆ ಹೇಳಿದೆ ಶಂಕರ. ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೋಬೇಕು, ಶಂಕರ ಹೇಳ್ದಂಗೆ ಮಾಡೋದೇ ಸರಿ. ಓಕೆ ಓಕೆ, ಹೆಂಗೋ ಮನೆಗೆ ಬಂದಿದ್ದೀವಿ, ಒಂದು ಒಳ್ಳೆ ದಮ್ ರೆಡಿ ಮಾಡು. ನಾನು ಕಿಚನ್ ಒಳಗೆ ಹೋಗ್ಬಿಟ್ಟು ಒಳ್ಳೆ ಅಡುಗೆ ಮಾಡ್ತೀನಿ, ಮಾಡಿಬಿಟ್ಟು ದಮ್ ಹಾಕ್ಕೊಂಡು ಚೆನ್ನಾಗಿ ತಿನ್ಬಿಟ್ಟು ಇರೋದು ಬರೋದು ದೋಚ್ಕೊಂಡು ಹೋಗ್ಬಿಡೋಣ. ಮಗ, ಅಷ್ಟೊಳಗೆ ಯಾರು ಬಂದ್ಬಿಟ್ರೆ ಏನೋ ಮಾಡೋದು. ಫಿನಿಶ್. ವರ್ದ ಅಡುಗೆ ಮಾಡ್ಕೊಂಬರಷ್ಟೊಳಗಡೆ ಆ ಮಾಹಿತಿ ಪೆಟ್ಟಿಗೆಯಲ್ಲಿ ಏನೇನಿದೆ ನೋಡೋಣ. ಮಾಹಿತಿ ಪೆಟ್ಟಿಗೆ ಅಂದ್ರೆ? ಅಯ್ಯ ಟಿವಿ ಕಾಣ್ಲಾ, ಅಯ್ಯ ಟ್ಯೂಬ್ಲೈಟ್ ನನ್ನ ಮಗನೇ, ಅಷ್ಟು ಗೊತ್ತಿಲ್ವಾ? ಇವನೊಬ್ಬ ಗೂಬೆ ನನ್ನ ಮಗ. ಏಯ್ ಕಿಟಿ, ಇಲ್ಲಿ ಈರುಳ್ಳಿ ಸಿಗ್ತಾ ಇಲ್ವೋ? ಸ್ಟೋರ್ ರೂಮಲ್ಲಿ ಹೋಗಿ ಈರುಳ್ಳಿ ತಗೋಬಾರ. ಲೋ ಶಂಕರ, ಅವನದೇನೋ ಬಾಧೆ ನೋಡೋಗಲು. ಇವನೇನ ಇವನು ನಮ್ಮನೆ ಥರ ಸ್ಟೋರ್ ರೂಮ್ ಗೀರೂಮ್ ಅಂತೆಲ್ಲ ಕೇಳ್ತಾವನೆ. ಸರಿನಪ್ಪ, ನಾನೇ ಅದೇನಂತ ನೋಡ್ಕೊಂಬರ್ತೀನಿ. ರ ಬೇಗಣ ತಂದೆ ಇರೋ ಮಗ ಲೋ. ಗುಡ್ಸೆ ಗುಡ್ಸೆ, ಹುಡುಗಿ ಕಣ ಹುಡುಗಿ ಹುಡುಗಿನ ಕಡ್ಲ, ಸೂಪರ್ ಆಗಿ ಡ್ಯಾನ್ಸ್ ಆಡ್ತಾವಳೆ. ಗುಡ್ಸೆ ಅದಲ್ಲ ಗುಡ್ಸೆ, ನೆನ್ನೆ ಡ್ರಾಪ್ ಮಾಡಿದ್ವಲ್ಲ ಆ ಹುಡುಗಿ, ಆ ಹುಡುಗಿನ ಚೆನ್ನಾಗಿರ್ಲಿ ಕಣ್ಲ. ಅಯ್ಯೋ ಲೋಪರ್, ಹುಡುಗಿ ನೋಡು ಟಿವಿಯಿಂದ ಆಚೆ ಹೋಗ್ತಾ ಇದ್ದಾಳೆ. ನೋಡು ನಮ್ಮ ಮಗ ಮುಚ್ಕೊಟ್ಟು ನಾಳ. ನಿನ್ನೆ ಹುಡ್ತಾ ಇದಲ್ವೇ ಸ್ಟ್ರಕ್ಚರ್. ಏನಾಗಿದ್ದು ನಿನ್ಗೆ? ಅವಳು ಅಂದ್ರೆ ಯಾರು? ತಕ್ಕೊಳ್ಳ ನೀನ್ ಈರುಳ್ಳಿ. ಈರುಳ್ಳಿ ಈಗ ತಾನೆ.